Okay, so I hope you can hear me. If you can't hear me, just unmute and let me know. So now we are getting into the object-oriented programming with Java. So what are the benefits of object-oriented programming while you are using Java? We will see only very few important points today. The first one is encapsulation. Encapsulation and otik sersudu. New capsule nodidiralla tablet. So iga capsule tablet alladre eradu andre tumba components annu ottugudisi ond package alli hakittirtare. So while using a programming language, you will combine data and functionality. ಈ ಡೇಟಾ ಮತ್ತು ಫಂಕ್ಷನಾಲಿಟಿ ಕಂಬೈನ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿರ್ತದೆ, ನಿಮ್ಗೆ ಗೊತ್ತುಂಟು ಇದು. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ತುಂಬಾ ಟೈಪ್ ಇದು ಫೈಲ್ಸ್, ತುಂಬಾ ಟೈಪ್ ಇದು ಡೇಟಾ ನೀವು ಇಟ್ಕೊಂಡಿರ್ತೀರಿ. ಈಗ ಅದನ್ನು ಈಗ ಕ್ರಿಯೇಟ್ ಮಾಡಲಿಕ್ಕೆ, ಈ ಫೈಲ್ಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಬೇರೆ ಬೇರೆ ಟೂಲ್ಸ್ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಯೂಸಿಂಗ್ ಕ್ಯಾಮರಾ ಯು ಕ್ಯಾನ್ ಕ್ಯಾಪ್ಚರ್ ಫೋಟೋಸ್, ಯೂಸಿಂಗ್ ಮಾನಿಟರ್ ಯು ಕ್ಯಾನ್ ವ್ಯೂ ಇಟ್, ಯೂಸಿಂಗ್ ಕಂಪ್ಯೂಟರ್ ಯು ಕ್ಯಾನ್ ಡೂ ಸಮ್ ಪ್ರೊಸೆಸಿಂಗ್, ಯೂಸಿಂಗ್ ವೇರಿಯಸ್ ಇನ್ಪುಟ್ ಟೂಲ್ಸ್ ಸೆನ್ಸರ್ಸ್ ಯು ಕ್ಯಾನ್ ಪ್ರೊವೈಡ್ ಇನ್ಪುಟ್ಸ್. ಲೈಕ್ ವೈಸ್ ಸಿ, ಹ್ಯಾವಿಂಗ್ ಆಲ್ ದೀಸ್ ಟೂಲ್ಸ್ ಸಪರೇಟ್ಲಿ ಇಸ್ ವೆರಿ ಕಾಸ್ಟ್ಲಿ. ಈಗ ಎಲ್ಲ ಇದೆಲ್ಲ ಟೂಲ್ಸ್ ಬೇರೆ ಬೇರೆ ಆಗಿ ನೀವು ತಗೊಳ್ಳೋದಂದ್ರೆ ಕಾಸ್ಟ್ಲಿ ಆಗ್ತದೆ. ಅದೇ ಡೇಟಾವನ್ನು ಸುಮ್ಮನೆ ಮ್ಯಾನೇಜ್ ಮಾಡೋದಂದ್ರೆ ಕೂಡ ತುಂಬಾ ಕಷ್ಟ ಆಗ್ತದೆ. ಅದೇ ಯಾವಾಗ ಇದನ್ನೆಲ್ಲ ಕಂಬೈನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಆಗ ಈ ಮೊಬೈಲ್ ಫೋನ್ಸ್ ಏನಂತದ್ದು ಬಂತು, ನಮ್ಮ ಕೈಗೆ ಇದು ಸಿಕ್ಕಿತ್ತು. ಸೊ ಅಲ್ಲಿವರೆಗೆ ಇದೆಲ್ಲ ಕಾಸ್ಟ್ಲಿ ಅಂತ ಅನ್ಕೊಂಡಿದ್ರೆ ಎಲ್ಲರೂ ಸಹ. ಅದೇ ರೀತಿ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುವಾಗ ಕಷ್ಟ ಅಂತ ಆಗಿತ್ತು. ಬಟ್ ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಯಾವಾಗ ಬಂತು, ಆವಾಗ ಎಲ್ಲವನ್ನು ಕಂಬೈನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಬೆನಿಫಿಟ್ಸ್. ಸೊ ಎಸೆನ್ಷಿಯಲಿ ಯೂಸಿಂಗ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಈಗ ನೋಡಿ, ಕ್ಲಾಸ್ ಇದು ಆಬ್ಜೆಕ್ಟ್, ಇನ್ಸ್ಟೆನ್ಸ್. ಆಬ್ಜೆಕ್ಟ್ ಅಲ್ಲಿ ಏನೆಲ್ಲ ಇರ್ತದೆ? ಪ್ರಾಪರ್ಟೀಸ್ ಅಂಡ್ ಮೆಥಡ್ಸ್. ಜಾವಾದಲ್ಲಿ ಪ್ರಾಪರ್ಟಿ ಮತ್ತು ಮೆಥಡ್ಸ್ ಇರ್ತದೆ ಒಂದು ಆಬ್ಜೆಕ್ಟ್ ಅಲ್ಲಿ ಅಂತ ಹೇಳ್ಬೋದು. ಸೊ ಈಗ ಇದರಲ್ಲಿ ಪ್ರಾಪರ್ಟಿ ಅಂತ ಹೇಳಿದ್ರೆ ಡೇಟಾ, ಮೆಥಡ್ ಅಂತ ಹೇಳಿದ್ರೆ ಫಂಕ್ಷನಾಲಿಟಿ. ಸಿ, ಬೋತ್ ಡೇಟಾ ಅಂಡ್ ಫಂಕ್ಷನಾಲಿಟಿ ಈಸ್ ಯುನೈಟೆಡ್ ಆಸ್ ಒನ್ ಯೂನಿಟ್, ವಿಚ್ ಇಸ್ ಕಾಲ್ಡ್ ಆಸ್ ಅನ್ ಆಬ್ಜೆಕ್ಟ್. ಸೊ ಇದು ಎನ್ಕ್ಯಾಪ್ಸುಲೇಷನ್. ಸೊ ಇದರಿಂದ ತುಂಬಾ ಬೆನಿಫಿಟ್ ಸಿಗ್ತದೆ. ಈಗ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋದು ಡಿರೈವ್ಡ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಇನ್ನೆಂತ ಮಾಡ್ಬೋದು? ಅಬ್ಸ್ಟ್ರಾಕ್ಷನ್, ಶೋ ಓನ್ಲಿ ವಿಚ್ ಇಸ್ ಎಸೆನ್ಷಿಯಲ್. ಫಾರ್ ಇನ್ಸ್ಟೆನ್ಸ್, ಈಗ ನೀವೊಂದು ಆನ್ಲೈನ್ ಇದು ಸ್ಟೋರಿಗೆ ವಿಸಿಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತದ್ರಲ್ಲಿ ಅದ್ರಲ್ಲಿ ತುಂಬಾ ಪ್ರಾಡಕ್ಟ್ಸ್ ತೋರಿಸ್ತಾ ಇರ್ತಾರೆ ನಿಮ್ಗೆ. ಬಟ್ ಯಾವಾಗ ನೀವು ಏನಾದ್ರೂ ಸರ್ಚ್ ಮಾಡ್ತೀರಿ, ಈ ಎಲ್ಲ ಕ್ಲಟರ್ ಹೋಗ್ತದೆ. ನಿಮ್ಗೆ ಬೇಕಾದ ಒಂದು ಪ್ರಾಡಕ್ಟ್, ಈಗ ನೀವು ಲ್ಯಾಪ್ಟಾಪ್ ಗೆ ಸರ್ಚ್ ಮಾಡಿದ್ರೆ ಲ್ಯಾಪ್ಟಾಪ್ ಮಾತ್ರ ನಿಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಸೊ ದಿಸ್ ರಿಮೂವಲ್ ಆಫ್ ಕ್ಲಟರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ರಾಶಿ ಪ್ರಾಡಕ್ಟ್ಸ್, ಈಗ ಇದು ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಲ್ಲಿ ಮಿಲಿಯನ್ಸ್ ಆಫ್ ಪ್ರಾಡಕ್ಟ್ಸ್ ಇರ್ಬೋದು. ನಿಮ್ಗೆ ಆ ಮಿಲಿಯನ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಬೇಕಾದ ಒಂದು ಲ್ಯಾಪ್ಟಾಪ್ ಹುಡುಕು ತುಂಬಾ ಕಷ್ಟ ಆಗ್ತದೆ. ಅದೇ ರೀತಿ ಅನ್ಎಸೆನ್ಷಿಯಲ್ ಇನ್ಫಾರ್ಮೇಶನ್, ದ ಅನ್ರಿಲೇಟೆಡ್ ಇನ್ಫಾರ್ಮೇಶನ್ ಶುಡ್ ಬಿ ರಿಮೂವ್ಡ್. ಓನ್ಲಿ ವಿಚ್ ಇಸ್ ವೆರಿ ಎಸೆನ್ಷಿಯಲ್, ದಾಟ್ ಶುಡ್ ಬಿ ಪ್ರೊಜೆಕ್ಟೆಡ್. ಅಗೇನ್, ದಿಸ್ ಇಸ್ ಪಾಸಿಬಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಈ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಇಲ್ಲದಿದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅಬ್ಸ್ಟ್ರಾಕ್ಷನ್ ಯಾವ ರೀತಿಯಲ್ಲೆಲ್ಲ ಮಾಡ್ಬೋದು? ದೇರ್ ಆರ್ ವಿಸಿಬಿಲಿಟಿ ಮಾಡಿಫೈಯರ್ಸ್ ಆಕ್ಸೆಸ್ ಸ್ಪೆಸಿಫೈ ಮಾಡಲಿಕ್ಕೆ. ಇದರಲ್ಲಿ ಇದು ನಾಲ್ಕು ಸ್ವಲ್ಪ ಫೇಮಸ್ ಟೈಪ್ ಇದು. ಪ್ರೈವೇಟ್ ಆಕ್ಸೆಸ್. ಪ್ರೈವೇಟ್ ಅಂತ ಹೇಳಿದ್ರೆ, ಈಗ ಒಂದು ಆಬ್ಜೆಕ್ಟ್ ಇದ್ರೆ ಆ ಆಬ್ಜೆಕ್ಟ್ ಒಳಗಡೆ ಮಾತ್ರ ಆಕ್ಸೆಸ್ಗೆ ಸಿಗುವಂತ ಎಲಿಮೆಂಟ್ಸ್ಗೆ ಪ್ರೈವೇಟ್ ಅಂತ. ಈಗ ಇನ್ನೊಂದು ಪ್ರೊಟೆಕ್ಟೆಡ್ ಅಂತ, ಇದೊಂದು ಟೈಪ್. ಈಗ ಪ್ರೈವೇಟ್ ಅಂದ್ರೆ ನಿಮ್ಗೆ ಮಾತ್ರ, ಈಗ ನಿಮ್ಮ ಫೋನ್ ಒಳಗಡೆ ಕಂಟೆಂಟ್ ನೀವು ಮಾತ್ರ ನೋಡ್ಬೋದು ಅಂತ ಇದ್ರೆ. ಈಗ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಯುವರ್ ವೆರಿ ಕ್ಲೋಸ್ ಒನ್ಸ್ ಕ್ಯಾನ್ ಆಕ್ಸೆಸ್ ಅಂತದಿದ್ರೆ ಅದು ಪ್ರೊಟೆಕ್ಟೆಡ್. ಈಗ ನಿಮ್ಮ ಮನೆಯ ಒಳಗಡೆ ಇರುವಂತದ್ದು ಅಂತ ನೀವು ಅಂದ್ಕೊಳ್ಬಹುದು, ಅದು ಪ್ರೊಟೆಕ್ಟೆಡ್, ವೆರಿ ಕ್ಲೋಸ್ ಒನ್ಸ್ ಕ್ಯಾನ್ ಆಕ್ಸೆಸ್. ನೆಕ್ಸ್ಟ್ ಪ್ಯಾಕೇಜ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಬೋತ್ ಕ್ಯಾನ್ ಆಕ್ಸೆಸ್ ಅಂತದ್ದು. ಸೊ ಅದು ಪ್ಯಾಕೇಜ್. ಪ್ಯಾಕೇಜ್ ಅಂದ್ರೆ ಜಾವಾದಲ್ಲಿ ಒಂದು ಯೂನಿಟ್. ಇದರ ಬಗ್ಗೆ ನಾವು ನೆಕ್ಸ್ಟ್ ನೋಡ್ಲಿಕ್ಕಿದ್ದೇವೆ. ಇಲ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದಲ್ಲ, ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಸ್ ಅನ್ನು ಡಿರೈವ್ ಮಾಡ್ಬೋದು ಅಂತ. ಡಿರೈವ್ಡ್ ಕ್ಲಾಸಸ್ ಆಕ್ಸೆಸ್ ಮಾಡ್ಬೋದು.
ಪ್ಯಾಕೇಜ್ ಮತ್ತೆ ಪಬ್ಲಿಕ್ ಪಬ್ಲಿಕ್ ಅಂದ್ರೆ ಎನಿ ಎನಿ ಬಡಿ ಕ್ಯಾನ್ ಆಕ್ಸೆಸ್ ಆ ಟೈಪ್ ಅಲ್ಲಿ. ಸೊ ಈ ರೀತಿ ಯು ಕ್ಯಾನ್ ಕಂಟ್ರೋಲ್ ದ ವಿಸಿಬಿಲಿಟಿ. ಸೊ ದಿಸ್ ಆಲ್ಸೋ ಹೆಲ್ಪ್ಸ್ ಟು ದ ಅಬ್ಸ್ಟ್ರಾಕ್ಷನ್. ದಿಸ್ ಇಸ್ ಆಕ್ಚುಲಿ ವೆರಿ ಎಸೆನ್ಷಿಯಲ್. ಅಂಡ್ ಒನ್ ಮೋರ್ ಥಿಂಗ್ ವುಡ್ ಬಿ ಯು ಡೋಂಟ್ ನೀಡ್ ಟು ಡಿಸ್ಕ್ಲೋಸ್ ಡೇಟಾ ಅಟ್ ಆಲ್. ಯು ಕ್ಯಾನ್ ಓನ್ಲಿ ಡಿಸ್ಕ್ಲೋಸ್ ದ ಮೆಥಡ್ಸ್. ಈಗ ನೇರವಾಗಿ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ಬಿಡಬಾರ್ದು, ಯಾಕಂದ್ರೆ ನಮಗೆ ಕಂಟ್ರೋಲ್ ಇರಬೇಕು ಅಂತಾದ್ರೆ. ಯು ಕ್ಯಾನ್ ಓಪನ್ ಓನ್ಲಿ ಮೆಥಡ್ಸ್ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ದ ಆಕ್ಸೆಸ್ ಟು ದ ಡೇಟಾ. ಇದರಲ್ಲಿ ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ಸ್ ಎಲ್ಲ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಸೊ ವಿಲ್ ಲುಕ್ ಇನ್ ಟು ದಟ್ ಲೇಟರ್. ಬಟ್ ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇನ್ಹೆರಿಟೆನ್ಸ್ ಅಂತ. ಇದು ಈಗ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಇದು ಆ್ಯಡೆಡ್ ಬೆನಿಫಿಟ್. ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ದಟ್ ಎನೇಬಲ್ಸ್ ಕ್ರಿಯೇಷನ್ ಆಫ್ ಕ್ಲಾಸಸ್ ಆ್ಯಂಡ್ ಕ್ಲಾಸಸ್ ಆರ್ ಟೆಂಪ್ಲೇಟ್ಸ್ ಆ್ಯಂಡ್ ಥ್ರೂ ದ ಕ್ಲಾಸಸ್ ಯು ಕ್ಯಾನ್ ಕ್ರಿಯೇಟ್ ಆಬ್ಜೆಕ್ಟ್ಸ್. ಸೊ ಎಸ್ಪೆಷಲಿ ನಮ್ಗೆ ಇಲ್ಲಿ ಆಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಕ್ಲಾಸ್ ಯೂಸ್ ಆಗ್ತದೆ. ಈಗ ಕ್ಲಾಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಎಕ್ಸಿಸ್ಟಿಂಗ್ ಕ್ಲಾಸ್. ಈಗ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡಿ ನೀವು ಹೊಸತನ್ನು ಕ್ರಿಯೇಟ್ ಮಾಡಬಹುದು. ಸೊ ದಿಸ್ ವಿಲ್ ಸೇವ್ ಲಾಟ್ಸ್ ಆಫ್ ಥಿಂಗ್ಸ್. ಇದು ಯಾವ ರೀತಿಯಲ್ಲಿ ಅಂದ್ರೆ, ಈಗ ನಿಮ್ಮ ಹತ್ರ ಏನೋ ಒಂದು ಸಣ್ಣದುಂಟು, ಅದನ್ನ ಯೂಸ್ ಮಾಡಿ ನೀವು ಸ್ವಲ್ಪ ದೊಡ್ಡದನ್ನು ಕಟ್ತೀರಿ. ಈ ದೊಡ್ಡ ಇದು ಸ್ವಲ್ಪ ದೊಡ್ಡದು, ಇದನ್ನ ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ದೊಡ್ಡದು ಕಟ್ತೀರಿ. ಅದೇ ರೀತಿ ಯು ಗೋ ಆನ್ ಬಿಲ್ಡಿಂಗ್. ಸೊ ದಿಸ್ ವಿಲ್ ಸೇವ್ ಟೈಮ್, ಸ್ಪೇಸ್, ರಿಸೋರ್ಸಸ್ ಅಂಡ್ ಕಾಸ್ಟ್. ರಿಸೋರ್ಸಸ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಟೈಮು, ಡೆವಲಪರ್ ಇದು ಟೈಮು, ಅಥವಾ ನಂಬರ್ ಆಫ್ ಡೆವಲಪರ್ಸ್ ಯು ಕ್ಯಾನ್ ರಿಡ್ಯೂಸ್, ಅಂಡ್ ಡಿಫಿಕಲ್ಟಿ ಆಫ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಈಸ್ಡ್ ಔಟ್, ಟೆಸ್ಟಿಂಗ್ ಕಾಸ್ಟ್, ಕ್ವಾಲಿಟಿ ಅಶ್ಯೂರೆನ್ಸ್ ಕಾಸ್ಟ್, ಹೀಗೆ ಇದನ್ನೆಲ್ಲ ನೀವು ತುಂಬಾ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇನ್ಹೆರಿಟೆನ್ಸ್ ಇಂದ ನಿಮಗೆ ತುಂಬಾ ಫಾಸ್ಟ್ ಆಗಿ ಯು ಕ್ಯಾನ್ ಡೆವಲಪ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಅಂಡ್ ಸಾಫ್ಟ್ವೇರ್. ಈಗ ಇನ್ನೊಂದು ಇರುವಂತದ್ದು, ಈಗ ಇದು ಅಗೇನ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಇದು ಬೆನಿಫಿಟ್, ರಿಯೂಸ್ ಆಫ್ ನೇಮ್ ಅಥವಾ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ಸೊ ಪಾಲಿಮಾರ್ಫಿಸಮ್ ಅಂತ ಹೇಳಿದ್ರೆ ಒಂದು ನೇಮ್ ವಿತ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ಬಿಹೇವಿಯರ್. ಒಂದು ಆಬ್ಜೆಕ್ಟ್ ಇದೆ, ಅದು ಒಂದು ಬಿಹೇವಿಯರ್ ಅನ್ನು ಕೊಡ್ತದೆ. ಇನ್ನೊಂದು ಆಬ್ಜೆಕ್ಟ್ ಇದೆ, ಅದು ಇನ್ನೊಂದು ಬಿಹೇವಿಯರ್ ಅನ್ನು ಕೊಡ್ತದೆ. ಈಗ ಎರಡು ಆಬ್ಜೆಕ್ಟ್ ಅಲ್ಲಿ ಸೇಮ್ ಹೆಸರೇ ಇರಬಹುದು. ಅಂದ್ರೆ ಇದು ಈಗ ಆಕ್ಚುಲಿ ಪಾಲಿಮಾರ್ಫಿಸಮ್ ಇದು ಬೆನಿಫಿಟ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುದು ನೀವು ಇದು ಇದನ್ನ ಇನ್ಹೆರಿಟೆನ್ಸ್ ಜೊತೆಗೆ ಯೂಸ್ ಮಾಡಿದಾಗ. ಸೊ ಈಗ ಇನ್ಹೆರಿಟೆನ್ಸ್ ಜೊತೆ ಯೂಸ್ ಮಾಡಿದಾಗ ಒಂದು ಆನಿಮಲ್ ಅಂತ ಕ್ಲಾಸ್ ಇದೆ ಅಂತ ಇಟ್ಕೊಳ್ಳಿ. ಇದರ ಅಂಡರ್ ಅಲ್ಲಿ ನೀವು ಡಿಫ್ರೆಂಟ್ ಆನಿಮಲ್ಸ್ ಅನ್ನೆಲ್ಲ ಕ್ರಿಯೇಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಆನಿಮಲ್ ಅಂಡರ್ ಅಲ್ಲಿ ಡಾಗ್, ಇದು ಕ್ಯಾಟ್, ಮತ್ತೆ ಇನ್ನೊಂದಷ್ಟು ಆನಿಮಲ್ಸ್ ಅನ್ನೆಲ್ಲ ನೀವು ಕ್ರಿಯೇಟ್ ಮಾಡಿದ್ದೀರಿ. ಈಗ ಈ ಆನಿಮಲ್ಸ್ ಅನ್ನೆಲ್ಲ ನೀವು ಒಟ್ಟಿಗೆ ಒಂದು ಕಡೆಯಲ್ಲಿ ಯೂಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ನಮ್ಗೆ ಸ್ವಲ್ಪ ವಿಜುವಲೈಸ್ ಮಾಡ್ಲಿಕ್ಕೆ ಈಸಿ ಆಗ್ಬೇಕು ಅಂದ್ರೆ, ಇಮ್ಯಾಜಿನ್ ಯು ಆರ್ ಕ್ರಿಯೇಟಿಂಗ್ ಎ ವಿಡಿಯೋ ಗೇಮ್. ಈಗ ಗೇಮ್ ಕ್ರಿಯೇಟ್ ಮಾಡುವಾಗ ಗೇಮ್ ಅಲ್ಲಿ ಒಂದು ನೀವು ಎನ್ವಿರಾನ್ಮೆಂಟ್ ಮಾಡ್ಬೇಕು, ಅಲ್ಲೆಲ್ಲ ಈ ಆನಿಮಲ್ಸ್ ಇರಬೇಕು. ಈಗ ನಿಮ್ಗೆ ಒಂದೊಂದು ಆನಿಮಲ್ ಅನ್ನು ಡ್ರಾ ಮಾಡೋದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಲ್ಲಿ ಅಲ್ವಾ. ಬಟ್ ಪ್ರತಿಯೊಂದು ಆನಿಮಲ್ ಗೆ ಕೂಡ ಒಂದು ನೀವೊಂದು ಶೋ ಅಂತ ಕಾಮನ್ ಮೆಥಡ್ ಇಡ್ಬೋದು. ನೀವು ಎಲ್ಲ ಆನಿಮಲ್ಸ್ ಅನ್ನು ಸಹ ಕರೆದು ಒಟ್ಟಿಗೆ ನೀವು ಶೋ ಅಂತ ಹೇಳಿದ್ರೆ ಆಯ್ತು. ಸೊ ಏನಾಗ್ತದೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ಆನಿಮಲ್ಸ್ ಡ್ರಾನ್ ಇನ್ ಡಿಫ್ರೆಂಟ್ ಟೈಪ್ಸ್ ಅಂಡ್ ವಿತ್ ಡಿಫ್ರೆಂಟ್ ಟ್ರೈಟ್ಸ್. ಸೊ ಈ ರೀತಿ ಮಾಡ್ಲಿಕ್ಕೆ ನಿಮ್ಗೆ ಈಗ ಯಾವ್ದು ಎನೇಬಲ್ ಮಾಡಿತ್ತು, ಯೂಸ್ ಆಫ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್, ದಟ್ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್, ಅಲಾಂಗ್ ವಿತ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಲೈಕ್ ಇನ್ಹೆರಿಟೆನ್ಸ್. ಸೊ ಈಗ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಬಗ್ಗೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಉಂಟಾ ಇದ್ರೆ ನೀವು ಚಾಟ್ ಅಲ್ಲಿ ಹಾಕ್ಬೋದು. ಸೊ ಇದರಲ್ಲಿ ಈಗ ನೋಡಿ ಏನು ಈ ಕೆಲವೊಂದು ಕೀವರ್ಡ್ಸ್ ಉಂಟು, ಅಬ್ಸ್ಟ್ರಾಕ್ಷನ್, ಮತ್ತೆ ನೆಕ್ಸ್ಟ್ ನಾವು ನೋಡಿದ್ದಲ್ಲ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್, ಇಂಥದ್ದೆಲ್ಲ ನಿಮ್ಗೆ ಈವನ್ ಇಂಟರ್ವ್ಯೂ ಅಲ್ಲಿ ಅಥವಾ ನೀವು ವೆನ್ ಯು ಕ್ರಿಯೇಟ್ ಎ ಪ್ರೊಜೆಕ್ಟ್, ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಟು ಎ ಲಾರ್ಜ್ ಎಕ್ಸ್ಟೆಂಟ್. ನಿಮ್ಗೆ ಈ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಗೊತ್ತಿದ್ರೆ. ಸೊ ಇಫ್ ಯು ಹ್ಯಾವ್ ಕ್ವೆರೀಸ್ ಯು ಕ್ಯಾನ್ ಪುಟ್ ಇಟ್ ಇನ್ ಟು ದ ಚಾಟ್, ಐ ವಿಲ್ ಲುಕ್ ಅಟ್ ದ ಎಂಡ್. ಮತ್ತೆ ಈಗ ನೆಕ್ಸ್ಟ್ ನಾವೇನು ನೋಡ್ಲಿಕ್ಕುಂಟು, ಈಗ ಇದೆಲ್ಲ ಈಗ ನಿಮ್ಮ ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್. ಈಗ ನೀವು ಒಂದು ಸಿಂಪಲ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದಾದ್ರೆ, ಲೆಟ್ ಅಸ್ ಥಿಂಕ್ ಇನ್ ಎ ವೆರಿ ಸ್ಮಾಲ್ ಸ್ಕೇಲ್. ನೀವು ಜಸ್ಟ್ ಅ ಸೆಕೆಂಡ್. ಸೊ
So at the same scale, small scale, you will think of variables and types. ನಿಮಗೆ ಸ್ವಲ್ಪ ನಿಮ್ದು ಡೇಟಾ ಇದೆ, ಅದನ್ನು ಕಂಟೈನ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ನೀವು ಒಂದು ಕಂಟೈನರ್ ಆಗಿ ಏನನ್ನು ಇಟ್ಕೊಳ್ತೀರಿ, ವೇರಿಯೇಬಲ್ ಅನ್ನು ಇಟ್ಕೊಳ್ತೀರಿ. ಸೊ ಈ ವೇರಿಯೇಬಲ್ ಬೇರೆ ಬೇರೆ ರೀತಿದು ಇರ್ಬೋದು, ಟೈಪ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್. ಸೊ ಇಫ್ ಯು ಲುಕ್ ಎಟ್ ಎ ವೆರಿ ಸ್ಮಾಲ್ ಎಕ್ಸಾಂಪಲ್, ಈಗ ಇಲ್ಲೊಂದು ಮಗು ಇದೆ, ಮಗುವಿನ ಕೈಯಲ್ಲಿ ಕಪ್ ಇದೆ, ಈ ಖಾಲಿ ಕಪ್, ಇದೊಂದು ಕಂಟೈನರ್, ಇದು ದಿಸ್ ಕ್ಯಾನ್ ಬಿ ಈಕ್ವೇಟೆಡ್ ಟು ಅನ್ ಎ ವೇರಿಯೇಬಲ್. ಸೊ ಈಗ ವೇರಿಯೇಬಲ್ಗೆ ವ್ಯಾಲ್ಯೂ ಎಲ್ಲಿ ಉಂಟು? ಈಗ ವ್ಯಾಲ್ಯೂ ಜಸ್ಟ್ ಇರ್ಬೋದು, ಹೊರಗಡೆ ಇರ್ಬೋದು. ಈಗ ಅದಕ್ಕೆ ಇದು ಹಾಲು ಎಲ್ಲೋ ಇದೆ, ಅದನ್ನು ಅದಕ್ಕೆ ಹಾಕಿದ್ರೆ ಅದು ಕುಡಿಯುತ್ತೆ. ಈಗ ಈ ಇದು ಅಂದ್ರೆ ಅದು ಮಗು ಕುಡಿಯೋದು, ಕಂಟೈನರ್ ಏನು ಕುಡಿಯೋದಿಲ್ಲ ಅಲ್ಲ. ಈಗ ಕಂಟೈನರ್ಗೆ ಹಾಲು ಹಾಕಿದ್ರೆ ಮಗು ಕುಡಿಲಿಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಈ ಕಂಟೈನರ್ ಅಂತ ಹೇಳೋದು ಡಿಫ್ರೆಂಟ್ ವೇರಿಯೇಬಲ್ ಅಂತ ಇಟ್ಕೊಳ್ಳಿ. ಸೊ ಈ ವೇರಿಯೇಬಲ್ಸ್ಗೆ ನೀವು ಡಿಫ್ರೆಂಟ್ ಡೇಟಾ ಹಾಕಿದ್ರೆ ಅದನ್ನು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಇಟ್ ಇನ್ ಪ್ರೋಗ್ರಾಮ್. ಈಗ ಇಲ್ಲಿ ಕಂಟೈನರಿಗೆ ವ್ಯಾಲ್ಯೂಸ್ ಅನ್ನು ಹಾಕದೇ ಇದ್ರೆ ನಿಮ್ಮ ಪ್ರೋಗ್ರಾಮ್ಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಅದಿಲ್ಲ. ಈಗ ಇದಕ್ಕೆ ವ್ಯಾಲ್ಯೂ ಎಲ್ಲಿಂದ ಬರ್ತದೆ? ಈ ಕಂಟೈನರಿಗೆ ವ್ಯಾಲ್ಯೂ ಎಲ್ಲಿಂದ ಹಾಕ್ಬೋದು? ಯು ಕ್ಯಾನ್ ಡೈರೆಕ್ಟ್ಲಿ ಅಸೈನ್ ಫ್ಯೂ ಥಿಂಗ್ಸ್, ಅದರ್ವೈಸ್ ಸಂಬಡಿ ಎಲ್ಸ್ ವಿಲ್ ಕಂಟೈನ್. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ನೊಂದು ಕಂಟೈನರ್ ಅಲ್ಲಿ ಈಗ ಮಿಲ್ಕ್ ಇದೆ. ಸೊ ಇದು ಡೇಟಾ ಅಂತ ಇಟ್ಕೊಳ್ಳಿ, ಈ ಮಿಲ್ಕ್ ಅನ್ನು ಡೇಟಾ ಅಂತ ಇಟ್ಕೊಳ್ಳಿ. ಇದು ಇನ್ನೊಬ್ಬರ ಕಡೆಯಲ್ಲಿ ಉಂಟು. ಸೊ ಈ ಫ್ರಮ್ ಹಿಯರ್ ಯು ಕ್ಯಾನ್ ಗೆಟ್. ಈಗ ಇದರಲ್ಲಿ ಪರ್ಸನ್ ಅನ್ನು ಇಗ್ನೋರ್ ಮಾಡುವ, ಈಗ ಜಸ್ಟ್ ಇಲ್ಲಿ ಇನ್ನೊಂದು ಕಂಟೈನರ್ ಉಂಟು, ಆ ಕಂಟೈನರ್ ಇಂದ ಈ ಕಂಟೈನರ್ ಗೆ ಹಾಕ್ಬೋದು. ಫ್ರಮ್ ಡಿಫ್ರೆಂಟ್ ವೇರಿಯೇಬಲ್ ಯು ಕ್ಯಾನ್ ಆಕ್ಸೆಸ್ ದ ವ್ಯಾಲ್ಯೂ ಅಂಡ್ ಅಸೈನ್ ಇಟ್ ಟು ಯುವರ್ ಕಂಟೈನರ್ಸ್ ಲೈಕ್ ವೈಸ್. ಅದೇ ರೀತಿಯಲ್ಲಿ ಈಗ ಕೆಲವು ಸಲ ಡೇಟಾ ಈಗ ಇನ್ನೊಂದು ವೇರಿಯೇಬಲ್ ಅಲ್ಲಿ ಇಲ್ಲ, ಈಗ ಯೂಸರ್ ಸ್ಪೆಸಿಫೈ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಯು ಆರ್ ಟ್ರೈಂಗ್ ಟು ಗೆಟ್ ಯುವರ್ ರಿಸಲ್ಟ್ ಇನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವೆಬ್ಸೈಟ್, ಅಥವಾ ಯು ಆರ್ ಟ್ರೈಂಗ್ ಟು ಆಕ್ಸೆಸ್ ಯುವರ್ ಇಮೇಲ್. ಈಗ ನಿಮ್ಮ ಹತ್ರ ಇಲ್ಲ, ಅದು ಹೊರಗಡೆಯಿಂದ ಬರಬೇಕು. ಈಗ ಇಂಟರ್ನೆಟ್ ಇಂದ ಇನ್ಪುಟ್ ತಗೊಳ್ತೀರಿ, ಯಾವುದು ಈಗ ನೀವು ಮೇಲ್ ಅನ್ನು ನೋಡೋದಾದ್ರೆ ಇಂಟರ್ನೆಟ್ ಇಂದ ಮೇಲ್ ಅನ್ನು ಫೆಚ್ ಮಾಡ್ತೀರಿ, ದಟ್ ಈಸ್ ಒನ್ ಕೈಂಡ್ ಆಫ್ ಇನ್ಪುಟ್. ಅನದರ್ ಕೈಂಡ್ ಆಫ್ ಇನ್ಪುಟ್, ಯು ವಾಂಟ್ ಟು ಸಿ ಯುವರ್ ರಿಸಲ್ಟ್, ನೌ ಯು ಹ್ಯಾವ್ ಟು ಪ್ರೊವೈಡ್ ಯುವರ್ ರಿಜಿಸ್ಟರ್ ನಂಬರ್. ಈಗ ಇಲ್ಲಿ ಪರ್ಸನ್ ಈಗ ರೋಲ್ ಪ್ಲೇ ಮಾಡ್ತಾನೆ. ಈಗ ಈ ಪರ್ಸನ್ ಹತ್ರ ಏನೋ ಡೇಟಾ ಗೊತ್ತುಂಟು ಅವನಿಗೆ, ಅವನು ಡೇಟಾವನ್ನು ಇನ್ಪುಟ್ ಕೊಡ್ತಾನೆ ಥ್ರೂ ದ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸ್. ದ್ಯಾಟ್ ಡೇಟಾ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಇನ್ ಟು ಡಿಫ್ರೆಂಟ್ ಕಂಟೈನರ್, ದೆನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅವರ್ ಪ್ರೋಗ್ರಾಮ್. ಇಲ್ಲಿ ಮಗು ಅಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮ್ ಅಂತ ಇಟ್ಕೊಳ್ಳಿ ಹಾಗೆ. ಸೊ ವೇರಿಯೇಬಲ್ಸ್ ಆ್ಯಂಡ್ ಟೈಪ್ಸ್. ಈಗ ನೀವು ಆಲ್ರೆಡಿ ಈಗ C++ ಅಥವಾ ಸಿ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಸ್ವಲ್ಪ ನೋಡಿದ್ದೀರಲ್ಲ, ಹಾಗಾಗಿ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಡೇಟಾ ಟೈಪ್ಸ್ ಅನ್ನು ನೀವು ಒಮ್ಮೆ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಒಮ್ಮೆ ನೋಡಿಕೊಂಡು ಬನ್ನಿ. ವಿ ವಿಲ್ ರೀಕ್ಯಾಪ್ ಆಲ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ಆ್ಯಂಡ್ ವಿ ವಿಲ್ ಲಿಸ್ಟ್ ಔಟ್ ವಾಟ್ ಆರ್ ಅವೈಲಬಲ್ ಇನ್ ಜಾವಾ. ಸೊ ದಿಸ್ ಈಸ್ ಫಾರ್ ಟುಡೇಸ್ ಕ್ಲಾಸ್. ನೌ ಲೆಟ್ ಮೀ ಚೆಕ್ ಯುವರ್ ಕ್ವೆರೀಸ್.